ಹಲೋ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ ಸೊ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಸೊ ಒಂದೆರಡು ದಿನದಿಂದ ಫಸ್ಟ್ ಸೆಮ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಸೆಮ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈಗೇನು ಸೆಕೆಂಡ್ ಸೆಮ್ ಓದ್ತಿದ್ದೀರಾ ಫಸ್ಟ್ ಸೆಮ್ ರಿಸಲ್ಟ್ಸ್ ಬಂತು ಸೊ ತುಂಬ ಜನ ವಿದ್ಯಾರ್ಥಿಗಳಿಗೆ ಶಾಕ್ ಆಯಿತು ತುಂಬ ಜನ ವಿದ್ಯಾರ್ಥಿಗಳಿಗೆ ಖುಷಿ ಆಯಿತು ಕೆಲವರು ಸರ್ಪ್ರೈಸ್ ಆದ್ರಿ ಸೊ ಇದು ವಿ ಟಿ ಯು ರಿಸಲ್ಟ್ಸ್ ಆ್ಯಂಡ್ ಮ ಮತ್ತೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ವಿ ಟಿ ಯಿಂದ ಸೊ ಕೆಲವರಿಗೆ ತುಂಬ ಚೆನ್ನಾಗಾಗಿದೆ ರಿಸಲ್ಟ್ಸು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಿದ್ರಿ ಇನ್ನು ಕೆಲವರು ಇಲ್ಲ ಇನ್ನು ಬೇಕಿತ್ತು ಅಂತ ಕೆಲವರು ನಾನು ಪಾಸ್ ಆಗಬೇಕಂತಿದ್ದೆ ಫೇಲ್ ಆಗಿಬಿಟ್ಟೆ ಅಂತ ಇನ್ನು ಕೆಲವರು ಫಸ್ಟ್ ಟೈಮ್ ಫೇಲ್ ಆಗಿದ್ದೀನಿ ಏನು ಮಾಡೋದು ಅಂತೆಲ್ಲ ಹೇಳ್ತಿದ್ರಿ ಸೊ ನಿಮ್ಮ ರಿಸಲ್ಟ್ಸ್ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸೊ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ತರ್ಟಿಯತ್ ಆಫ್ ಮೇಗೆ ವಿ ಟಿಯುವಿಂದ ಒಂದು ನೋಟಿಫಿಕೇಷನ್ ಬಂದಿದೆ ಏನಂತಂದರೆ ನಿಮಗೆ ಒಂದು ರಿಸಲ್ಟ್ಸ್ ಏನು ಬಂದಿದೆ ಆ ರಿಸಲ್ಟ್ಸ್ ಮೇಲೆ ನಿಮಗೆ ಸಮಾಧಾನ ಇಲ್ಲ ಅಂತಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ನೀವು ರಿವಲ್ಯೂಷನ್ಗೆ ಹಾಕ್ಬೋದು ಸೊ ರಿವಲ್ಯೂಷನ್ ಡೇಟ್ಸ್ ಬಂದು ಫಸ್ಟ್ ಆಫ್ ಜೂನ್ ಅಂದರೆ ನಾಳೆಯಿಂದ ಸೆವೆಂತ್ ಆಫ್ ಜೂನ್ ತನಕ ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಈ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಅಂತಂದರೆ ನಿಮ್ಮ ಕಾಲೇಜ್ ಮುಖಾಂತರನೇ ಹಾಕಬೇಕಾಗತ್ತೆ ಸೊ ನಿಮ್ಮ ಕಾಲೇಜಲ್ಲಿ ಕೆಲವೊಂದು ಕಾಲೇಜಸಲ್ಲಿ ಮೆಂಟರ್ ಹತ್ರ ಹಾಕಿಸ್ತಾರೆ ಇಲ್ಲ ಕೆಲವೊಂದು ಕಾಲೇಜಸಲ್ಲಿ ಅಕೌಂಟ್ ಸೆಕ್ಷನ್ಗೂ ಹಾಕಬೇಕು ನೋಡಿ ವಿಚಾರಿಸಿ ನಿಮ್ಮ ಸೀನಿಯರ್ಸ್ ಹತ್ರ ಅಥವಾ ನಿಮ್ಮ ಕಾಲೇಜಲ್ಲಿ ಯಾರಾದರೂ ಹೇಳ್ತಾರೆ ಸೊ ಅಲ್ಲಿ ಹೋಗಿ ನಿಮ್ಗೆ ಯಾವ್ಯಾವ ಸಬ್ಜೆಕ್ಟು ಹಾಕಬೇಕು ಅಂತ ಇರುತ್ತೆ ಲೈಕ್ ರಿವಲ್ಯೂಷನ್ ಯಾವ್ದು ಹಾಕಬೇಕಂತ ಅಂತ ಇರುತ್ತೆ ಆಗ್ಬೋದು ಸೊ ಡೇಟ್ಸ್ನ ಇಂಪಾರ್ಟೆಂಟಾಗಿ ನೆನಪಿಟ್ಕೊಳ್ಳಿ ಒಂದರಿಂದ ಏಳನೇ ತಾರೀಕು ತನಕ ನಿಮಗೆ ಒಂದು ರಿವಲ್ಯೂಷನ್ ಹಾಕೋಕ್ಕೆ ಅವಕಾಶ ಇರುತ್ತೆ ಅದಾದಮೇಲೂ ಇರುತ್ತೆ ಏಯ್ಟ್ ಆ್ಯಂಡ್ ನೈಂತ್ ನೀವು ಫೈವ್ ಹಂಡ್ರೆಡ್ ಪೆನಾಲ್ಟಿ ಕೊಡಬೇಕಾಗುತ್ತೆ ಸೊ ಫೈ ಫೈವ್ ಹಂಡ್ರೆಡ್ ಪೆನಾಲ್ಟಿ ಕೊಡಬೇಕಾಗುತ್ತೆ ಬರೀ ರಿವಲ್ಯೂಷನ್ ಫೀಸ್ ಎಷ್ಟು ಅಂತಂದರೆ ಫೀಸ್ ಸ್ಟ್ರಕ್ಚರ್ಗೆ ಬರೋದಾದರೆ ಓನ್ಲಿ ರಿವಲ್ಯೂಷನ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ಪ್ಲಸ್ ತರ್ಟಿ ಪರ್ ಅಪ್ಲಿಕೇಶನ್ ಫೀಸ್ ಥರ್ಟಿ ರುಪೀಸ್ ಇರುತ್ತೆ ಸೊ ಸಿಕ್ಸ್ ಹಂಡ್ರೆಡ್ ಪ್ಲಸ್ ತರ್ಟಿ ಬರೀ ರಿವಾಲ್ಯೂಷನು ನಿಮಗೆ ಕಾಪಿನೂ ಬೇಕಂತಂದರೆ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಫೋರ್ ಹಂಡ್ರೆಡ್ ಆಗುತ್ತೆ ಒಂದು ಪೇಪರ್ಗೆ ತೌಸಂಡ್ ರುಪೀಸ್ ಆಗುತ್ತೆ ಓಕೆನಾ ಸೊ ಒನ್ ಪೇಪರ್ಗೆ ಬೋತ್ ರಿವಾಲ್ಯೂಷನ್ ಆ್ಯಂಡ್ ಫೋಟೋ ಕಾಪಿಗೆ ತೌಸಂಡ್ ರುಪೀಸ್ ಆಗುತ್ತೆ ಬರೀ ರಿವಲ್ಯೂಷನ್ಗೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಪ್ಲಸ್ ತರ್ಟಿ ನೀವು ಅಪ್ಲಿಕೇಶನ್ನ ಅಪ್ಲಿಕೇಶನ್ ಫೀಸ್ನ ಕೊಡಬೇಕಾಗುತ್ತೆ ಸೊ ಇದಿಷ್ಟು ಈ ಒಂದು ನೋಟಿಫಿಕೇಷನಲ್ಲಿ ವಿ ಟಿ ಅವ್ರು ಹೇಳಿರೋದು ಸೊ ನೋಡಿ ಯಾರ್ಯಾರಿಗೆ ರಿವೊಲ್ಯೂಷನ್ ಹಾಕಬೇಕಂತಿತ್ತು ಹಾಕಿ ಆ್ಯಂಡ್ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ರಿಸಲ್ಟ್ಸ್ ಹೇಗೆ ಬಂತು ಅಂತ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇಲ್ಲ ಅಂತ ಆ್ಯಂಡ್ ಹಾಗೆ ನಮ್ಮ ಚಾನಲ್ನ ಹೊಸ್ದಾಗಿ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ